ಸಂಯುಕ್ತ ಪಾಟೀಲ್ ಅವರೇ ಆಗ್ಬೇಕು. ಸಂಯುಕ್ತ ಪಾಟೀಲ್ ಅವರು ಗದ್ದಿಗೆ ಏರ್ತಾರ. ಗದ್ದಿಗೌಡರನ್ನ ಗೆಲ್ಸುವಂತ ಕೆಲಸನೇ ಮಾಡಿದ್ವಿ, ಒಳ್ಳೆ ಮನುಷ್ಯ ಅನ್ನೋ ಕಾರಣ. ಆದ್ರೆ ಒಳ್ಳೆ ಮನುಷ್ಯ ಅಂತೇಳಿ ಅವ್ರಿಗೆ ಓಟ್ ಹಾಕಿದ್ವಿ. ಆ ಒಳ್ಳೆ ಮನುಷ್ಯ ಬಾಗಲಕೋಟೆ ಜಿಲ್ಲೆ ಜನರಿಗೆ ಏನು ಒಳ್ಳೇದು ಮಾಡಿದ ಅನ್ನುವಂತ ಪ್ರಶ್ನೆ ಇವತ್ತು ಕೇಳಬೇಕಾಗುತ್ತೆ. ಸದನದಲ್ಲಂತರೂ ಅವರು ಚರ್ಚೆ ಮಾಡಿದಂತ ಉದಾಹರಣೆಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಲ್ಲ, ಇಡೀ ಭಾರತ ದೇಶದಲ್ಲೇ ಇಲ್ಲ. ಪಿಸಿ ಗದ್ದಿಗೌಡರು ಯಾವುದೇ ರೀತಿಯಿಂದ ಕೆಲಸ ಮಾಡಿಲ್ಲ. 2 ಲಕ್ಷಕ್ಕಿಂತ ಅಂತರದಿಂದ ನಮ್ಮ ಸಂಯುಕ್ತ ಪಾಟೀಲ್ರು ಗೆಲುವನ್ನು ಸಾಧಿಸ್ತಾರೆ. ಮೋದಿ ಆಡಳಿತ ದುರಾಡತದಿಂದ ಕೂಡಿದೆ. ಡೆಮೋಕ್ರಸಿಯಿಂದ ಡಿಟೆಕ್ಟರ್ ತನ ಹೊಂಟೈತಿ. ಸರ್ವಾಧಿಕಾರ ದೇಶದ ಉಗಮ ಆಗತ್ತೆ. ಬಿಜೆಪಿ ಸರ್ಕಾರ ಇದಲ್ಲ, ಚಂಬು ಸರ್ಕಾರ. ಕಮಲ್ ಹೂ ತೆಗೆದು ಚಂಬು ಇಟ್ಕೊಂಡ್ರೆ ಬಾಳಿ ಯೋಗ್ಯ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇಕ್ವಲ್ ಟು ನರೇಂದ್ರ ಮೋದಿ, ಒಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಇಕ್ವಲ್ ಟು ನರೇಂದ್ರ ಮೋದಿ, ಒಬ್ಬ ಎಂಎಲ್ಎ ಇಕ್ವಲ್ ಟು ನರೇಂದ್ರ ಮೋದಿ, ಒಬ್ಬ ಎಂಪಿ ಇಕ್ವಲ್ ಟು ನರೇಂದ್ರ ಮೋದಿ ಅನ್ನೋ ತರ ಹೊಂಟೈತಿ. ಹಂಗಾದ್ರೆ ಇವ್ರ ಎಂಪಿ, ಇವ್ರ ಎಂಎಲ್ಎ, ಇವ್ರ ಮೆಂಬರ್ ಗಳು ಏನ್ ಕೆಲಸ ಮಾಡಕ್ಕೂತಾರ? ವೀಕ್ಷಕರೇ, ಬಾಗಲಕೋಟೆಯಲ್ಲಿ ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ. ನಾವೀಗ ಎಚ್ ವೈ ಮೇಟಿ ಅವರ ಕ್ಷೇತ್ರ ಬಾಗಲಕೋಟೆ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿನ ಬೇವೂರ್ ಗ್ರಾಮದಲ್ಲಿ ಕಾಂಗ್ರೆಸ್ನ ಸಭೆ ನಡೀತಾ ಇದೆ, ಒಂದಷ್ಟು ನಾಯಕರುಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ರಾಜು ಮಣಿಕೇರ್ ಅಂತ. ಓಕೆ, ಏನ್ ಮಾಡ್ತೀರಾ ಸರ್? ಸರ್ ನಾನು ಅಡ್ವೊಕೇಟ್ ಇದ್ದೀನಿ ಸರ್. ಅಡ್ವೊಕೇಟ್ ಇದ್ದೀರಾ ಸರ್? ನಿಮ್ಮಂತ ಎಜುಕೇಟೆಡ್ ಪ್ರಕಾರ ಕಳೆದ 4 ಬಾರಿಯಿಂದ ಬಾಗಲಕೋಟೆ ಅಭಿವೃದ್ಧಿ ಆಗಿದೆಯೋ ಆಗಿಲ್ಲ ಸರ್? ಒಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಜನ ಪಿ ಸಿ ಗದ್ದಿಗೌಡರು ಒಳ್ಳೆ ಮನುಷ್ಯ ಅನ್ನೋ ಕಾರಣಕ್ಕೆ, ಒಂದೇ ಒಂದು ಕಾರಣಕ್ಕೆ, ಸತತ 20 ವರ್ಷಗಳಿಂದ ನಮ್ಮ ಜನ ಬಾಗಲಕೋಟೆ ಜನ ಏನಿದ್ದಾರೆ, ಸಾಕಷ್ಟು ರೀತಿಯ ಕೊರೋನಾ ಬಂತು, ಬರಗಾಲ ಬಂತು, ಏನು ಈ ಮತ್ತೆ ಬೇರೆ ಬೇರೆ ರೀತಿಯ ಗಂಡಾಂತರಗಳು ಬಾಗಲಕೋಟೆ ಜಿಲ್ಲೆಗೆ ಬಂದರೂ ಕೂಡ ಗದ್ದಿಗೌಡರನ್ನ ಗೆಲ್ಸುವಂತ ಕೆಲಸನೇ ಮಾಡಿದ್ವಿ, ಒಳ್ಳೆ ಮನುಷ್ಯ ಅನ್ನೋ ಕಾರಣಕ್ಕೆ. ಆದ್ರೆ ಒಳ್ಳೆ ಮನುಷ್ಯ ಅಂತೇಳಿ ಅವ್ರಿಗೆ ಓಟ್ ಹಾಕಿದ್ವಿ. ಆ ಒಳ್ಳೆ ಮನುಷ್ಯ ಬಾಗಲಕೋಟೆ ಜಿಲ್ಲೆ ಜನರಿಗೆ ಏನು ಒಳ್ಳೇದು ಮಾಡಿದ ಅನ್ನುವಂಥ ಪ್ರಶ್ನೆ ಇವತ್ತು ಕೇಳಬೇಕಾಗತ್ತೆ. ಇವತ್ತು ಸಾಕಷ್ಟು ರೀತಿಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಉದ್ಯೋಗದ ಕೊರತೆ ಇದೆ. ಯುವಕರು ಪ್ರತಿಭಾವಂತ ವಿದ್ಯಾವಂತರು ಇವತ್ತು ಬಾಗಲಕೋಟೆ ಜಿಲ್ಲೆ ಬಿಟ್ಟು ಬೆಂಗಳೂರಿಗೆ ಹೋಗೋದು, ಮುಂಬೈಗೆ ಹೋಗೋದು, ಮೆಡ್ರಾಸ್ಗೆ ಹೋಗೋದು, ಇಂಥ ವ್ಯವಸ್ಥೆಗಳು ಸಾಕಷ್ಟು ರೀತಿ ನಡೀತಾ ಇದೆ. ಉದ್ಯೋಗದ ಕೊರತೆ ಇದೆ. ಒಂದಿನಾನು ಗದ್ದಿಗೌಡರು ಆ ಉದ್ಯೋಗದ ಬಗ್ಗೆ ಮಾತಾಡೋಂಗಿಲ್ಲ. ರೈಲ್ವೆ ಕುರ್ಚಿ ಹೋರಾಟದ ಬಗ್ಗೆ ಹೋರಾಟಗಾರರು ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ರೈತರ ಕಷ್ಟಗಳನ್ನ ಅಲಿಸುವಂತ ಕೆಲಸ ಮಾಡೋದಿಲ್ಲ. ಯಾವೊಬ್ಬ ಬಾಗಲಕೋಟೆ ಜಿಲ್ಲೆಯ ದಲಿತ ದೌರ್ಜನ್ಯ ಪ್ರಕರಣಗಳಾದರೂ ಕೂಡ ಆ ದಲಿತರ ಮನೆಗೆ ಹೋಗಿ ಏನು ವಿಚಾರಿಸುವಂತ ಕೆಲಸ ಮಾಡೋದಿಲ್ಲ. ಮತ್ತು ಸದನದಲ್ಲಂತರೂ ಅವರು ಚರ್ಚೆ ಮಾಡಿದಂತ ಉದಾಹರಣೆಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಲ್ಲ, ಇಡೀ ಭಾರತ ದೇಶದಲ್ಲೇ ಇಲ್ಲ. ಮತ್ತು ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋ ಕಾರಣಕ್ಕೆ ರೈತರ ಪರವಾಗಿ, ಬಡವರ ಪರವಾಗಿ, ಏನು ದಲಿತರ ಪರವಾಗಿ, ಎಲ್ಲ ಜನಾಂಗದ ಪರವಾಗಿ ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಆ ಗ್ಯಾರಂಟಿಗಳಿಂದಲೇ ಇವತ್ತು ದೇಶ ದಿವಾಳಿ ಆಗ್ತಾ ಇದೆ ಅನ್ನುವಂತ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಹಂಗಾದ್ರೆ ದೇಶ ದಿವಾಳಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಶ್ರೀಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತ ವ್ಯವಸ್ಥೆಯಲ್ಲಿ ತಾವು ಸಂಸದರಾಗಿ ತಾವೇನ್ ಕೆಲಸ ಮಾಡಿದ್ರಿ ಅನ್ನುವಂತ ಸ್ಪಷ್ಟವಾದಂತ ಕೆಲಸದ ಬಗ್ಗೆ ಹೇಳ್ಬೇಕಲ್ಲ. ಈ ಚುನಾವಣೆ ಸಂದರ್ಭದಲ್ಲಿ ತಾವು ಪಿ ಸಿ ಗದ್ದಿಗೌಡರ ಈಗ ನಾವು ಪತ್ರಿಕಾ ಮಾಧ್ಯಮದವ್ರ ಮುಖಾಂತರ ನಾನೇ ಕೇಳ್ತೀನಿ, ಪಿ ಸಿ ಗದ್ದಿಗೌಡರವರು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ರು ಮೊನ್ನೆ. ಆ ಪ್ರಣಾಳಿಕೆಯಲ್ಲಿ 75% ಪ್ರಣಾಳಿಕೆಯ ವಿಷಯಗಳಲ್ಲಿ ಅವರು ಮಾಡಿದಂಥ ಕೆಲಸಗಳು ಯಾವೂ ಇಲ್ಲ. ಅದರಲ್ಲಿ ದೇಶದ ಏನು ಆಡಳಿತ ಸರ್ಕಾರ, ಏನು ಬಿ ಜೆ ಪಿ ಆಡಳಿತ ನಡೆಸುವಂಥ ಸರ್ಕಾರ ಆ ಯೋಜನೆಗಳನ್ನು ಏನು ಜಾರಿ ಮಾಡಿತ್ತು, ಅದೇ ಯೋಜನೆಗಳನ್ನು ಅದರಲ್ಲಿ ಪ್ರಣಾಳಿಕೆಯಲ್ಲಿ ಹಾಕಿ ನಾನೇ ಕೆಲಸ ಮಾಡಿದ್ದೀನಿ ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮತ್ತು ಮೇಲಾಗಿ ಇವತ್ತು ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಪತ್ರಿಕೆಯಲ್ಲಿ, ಏನು ಹೇಳ್ತಾರೆ ಅವರು, ಬಿ ಜೆ ಪಿ ಅವರು ಸಂವಿಧಾನವನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಿ ಜೆ ಪಿ ಅವರು ಸಂವಿಧಾನ ರಕ್ಷಣೆ ಮಾಡೋದಾಗಿದ್ದಾರೆ ಅಂತ ಹೇಳಿದ್ರೆ ಅನಂತ್ ಕುಮಾರ್ ಹೆಗಡೆ ಅವರು, ತೇಜಸ್ವಿನಿ ಸೂರ್ಯ, ಯತ್ನಾಳ್ ಅವರು ಸಾಕಷ್ಟು ರೀತಿಯ ಹೇಳಿಕೆಗಳನ್ನು ಸಂವಿಧಾನದ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು. ಆ ಸಮಯದಲ್ಲಿ ಮೌನವಾಗಿದ್ದು ಇವತ್ತು ಸಡನ್ಲಿ ಏನು ಚುನಾವಣೆ ಸಂದರ್ಭದಲ್ಲಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿಯಾದಂತ ಅನ್ನೋದು ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಬೇಕಾಗತ್ತೆ. ಅದಕ್ಕೆ ಇವತ್ತು ನಾವು ಒಂದೇ ಒಂದು ಪ್ರಶ್ನೆ, ಪಿ ಸಿ ಗದ್ದಿಗೌಡರು ಯಾವುದೇ ರೀತಿಯಿಂದ ಕೆಲಸ ಮಾಡಿಲ್ಲ. ಬಾಗಲಕೋಟೆಯಲ್ಲಿ ಅವರು ಸ್ಪಷ್ಟವಾದಂತ ನಿಲುವನ್ನ ತೊಳೆಯೋದಕ್ಕೆ ನನಗೆ ಜನರ ಆಶೀರ್ವಾದ ಇದೆ ಅನ್ನುವಂಥ ಕಾರಣಕ್ಕೆ ಯಾವುದೇ ರೀತಿಯಿಂದ ಇವತ್ತು ಬಾಗಲಕೋಟೆ ಜಿಲ್ಲೆಯ ಜನ ಒಪ್ಕೊಳ್ಳೋದಿಲ್ಲ ಅಂತೇಳಿ ಇವತ್ತು ನಾನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೆ. ಸಂಯುಕ್ತ ಪಾಟೀಲ್ ವರ್ಸಸ್ ಮತ್ತೆ ಪಿ ಸಿ ಗದ್ದಿಗೌಡರು. ಪಿ ಸಿ ಗದ್ದಿಗೌಡರು ಸ್ಟ್ರಾಂಗ್ ಅಂದ್ರೆ ಎದುರಾಳಿ ವೀಕ್ ಇರ್ತಿದ್ರು ಇದುವರೆಗೂ, ಬಟ್ ಈ ಬಾರಿ ಶಿವಾನಂದ್ ಪಾಟೀಲ್ ಅವರ ವರ್ಚಸ್ಸು, ಸಂಯುಕ್ತ ಪಾಟೀಲ್ ಅವರ ಹೆಸರು, ಯಂಗ್ಸ್ಟರ್ ಆಗಿ, ಜೊತೆಗೆ ಗ್ಯಾರಂಟಿ ಯೋಜನೆಗಳು, ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ ಸರ್? ನಾನು ನಿಮ್ಗೆ ಈ ಕೇಳಿದಂತ ಪ್ರಶ್ನೆಗೆ ಒಂದೇ ಒಂದು ಸ್ಪಷ್ಟವಾಗಿ ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಪಿ ಸಿ ಗದ್ದಿಗೌಡರು ವಕೀಲರು, ಅವರು LLB ಕಲ್ತಿದ್ದಾರೆ.
ಸಂಯುಕ್ತ ಪಾಟೀಲ್ರು ವಿದ್ಯಾವಂತರು, ಅವರು ಎಲ್ ಎಲ್ ಬಿ ಕಲ್ತಿದ್ದಾರೆ. ಆದರೆ ಪಿ ಸಿ ಗದ್ದಿಗೌಡರು ವಕೀಲರಾಗಿ ಯಾರ ಪರವಾಗಿ ನ್ಯಾಯ ಒದಗಿಸಿದ್ರು ಅನ್ನೋಂಥ ವಿಷಯ ಬರಬೇಕಾಗಲ್ಲ. 20 ವರ್ಷ ಅವ್ರಿಗೆ ಕೆಲಸ ಮಾಡೋದಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ. ಆ 20 ವರ್ಷದಲ್ಲಿ ಎಷ್ಟು ಜನಕ್ಕೆ ಒಬ್ಬ ವಕೀಲರಾಗಿ, ಸಂಸದರಾಗಿ ಬೇಡ, ಒಬ್ಬ ಲಾಯರ್ ಆಗಿ, ಒಂದು ಕಾನೂನು ಪಂಡಿತನಾಗಿ ಎಷ್ಟು ನ್ಯಾಯ ಕೊಡಿಸಿದ್ರು, ರೈತರ ಪರವಾಗಿ ಎಷ್ಟು ಹೋರಾಟ ಮಾಡಿದರು, ರೈತರ ಪರವಾಗಿ ಎಷ್ಟು ಕೆಲಸ ಮಾಡಿದರು, ಕಾರ್ಮಿಕರ ಪರವಾಗಿ ಎಷ್ಟು ಕೆಲಸ ಮಾಡಿದರು, ಮಧ್ಯಮ ವರ್ಗದ ಜನರ ಪರವಾಗಿ ಎಷ್ಟು ಕೆಲಸ ಮಾಡಿದರು ಅನ್ನೋದು ಒಬ್ಬ ವಕೀಲನಾಗಿ ಸ್ಪಷ್ಟವಾಗಿ ತಿಳಿಸ್ಲಿ ಅವರು. ಅವಾಗ ಒಪ್ಕೋತೀನಿ ಸಂಯುಕ್ತ ಪಾಟೀಲ್ರು ವೀಕ್ ಅಂತೇಳಿ. ಆದರೆ ಸಂಯುಕ್ತ ಪಾಟೀಲ್ರು ಇವತ್ತು ಯುವಕರಿದ್ದಾರೆ, ಸಂಯುಕ್ತ ಪಾಟೀಲ್ರು ವಕೀಲರು ಇದ್ದಾರೆ, ಅದರ ಜೊತೆ ಬುದ್ಧಿವಂತರಿದ್ದಾರೆ. ಇವತ್ತು ನಮಗೆ ಬಾಗಲಕೋಟೆ ಜಿಲ್ಲೆಗೆ ಒಳ್ಳೆ ಅಭ್ಯರ್ಥಿ ಅವರು ಯಾರು ಅಲ್ಲ, ನಮ್ಮ ಬಾಗಲಕೋಟೆ ಜಿಲ್ಲೆ ಅವರೇ. ಯಾಕಂತ ಹೇಳಿದ್ರೆ ಬಾಗಲಕೋಟೆ ಜಿಲ್ಲೆ ಇವತ್ತು ಡಿವೈಡ್ ಆಗಿದೆ, ಈ 90 ನಂತರ ಡಿವೈಡ್ ಆಗಿದೆ. ಆದ್ರೆ ಅದರ ನಂತರ ಅವ್ರು ಹುಟ್ಟಿದ್ದೆ ಇಲ್ಲಿ, ಅವಳಿ ಜಿಲ್ಲಾ ಇದ್ದಾಗ ನಮ್ಮ ಬಾಗಲಕೋಟೆಯಲ್ಲಿ ಹುಟ್ಟಿದ್ದಾರೆ ಅವರು. ಅದಕ್ಕೆ ಅವರು ಕೃಷ್ಣಾ ನದಿಗೆ ನೀರು ಕುಡಿದಿದ್ದಾರೆ, ಅವ್ರನ್ನ ಹೆಂಗೆ ನಾವು ಡಿವೈಡ್ ಮಾಡಿಕ್ ಬಿಡ ಮಾತಾಡೋಕೆ ಬರುತ್ತೆ. ಅದಕ್ಕೆ ಸ್ಪಷ್ಟವಾಗಿ 2 ಲಕ್ಷಕ್ಕಿಂತ ಅಂತರದಿಂದ ನಮ್ಮ ಸಂಯುಕ್ತ ಪಾಟೀಲ್ರು ಗೆಲುವನ್ನು ಸಾಧಿಸ್ತಾರೆ ಅಂತೇಳಿ ಇವತ್ತು ಸ್ಪಷ್ಟವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಶಾಸಕರ ಲೆಕ್ಕಾಚಾರ ಬಂದಾಗ ಇಲ್ಲಿ 5 ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ, ಅದು ಕೂಡ ಪ್ಲಸ್ ಆಗುತ್ತೆ. 3 ಬಿಜೆಪಿ ಸರ್, ಶಾಸಕರ ಲೆಕ್ಕದ ಜೊತೆ ನಿಮ್ಗೂ ಇನ್ನೊಂದು ಲೆಕ್ಕ ಹೇಳ್ಬಿಡ್ತೀನಿ ಸರ್. 5 ಜನ ಶಾಸಕರು, ನಮ್ಮಲ್ಲಿ 3 ಜನ MLC ಗಳಿದ್ದಾರೆ, ಫುಲ್ಫಿಲ್ ಇದೆ, ನಮ್ಗೆ ಯಾವ್ದೇ ರೀತಿಯಿಂದ ಹೆದರಿಕೆ ಇಲ್ಲ. ಮತ್ತು ಮೋದಿ ಆಡಳಿತ ದುರಾಡತದಿಂದ ಕೂಡಿದೆ. ಮೋದಿ ಅವರು ಇವತ್ತು ಹೇಳ್ತಾ ಇದ್ದಾರೆ, ಮೊನ್ನೆ ಒಂದು ಸುಳ್ಳು ಸುದ್ದಿ ನೆಪಿಸಿದ್ರು ಅವರು ಏನಂತೇಳಿ, ಕಾಂಗ್ರೆಸ್ ಪಕ್ಷದವರು ಹಿಂದುಳಿದ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನ ಅಲ್ಪಸಂಖ್ಯಾತರ ಮೀಸಲಾತಿ ವ್ಯವಸ್ಥೆಯಲ್ಲಿ ನಾವು ಹಾಳ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರ ಅವರು. ಎಲ್ಲಿದೆ ಅದು, ಎಲ್ಲಿದೆ ಅದು, ಯಾವ ಕಡತದಲ್ಲಿದೆ, ಯಾವ ಕಾಗದ ಪತ್ರದಲ್ಲಿ ಇದೆ ಅನ್ನೋ ಸ್ಪಷ್ಟವಾಗಿ ತಿಳಿಸ್ಬೇಕಲ್ಲ ಜನರಿಗೆ. ಖಾಲಿ ಬಾಯಿ ಮಾತಲ್ಲಿ ಭಾಷಣ ಮಾಡೋದಲ್ಲ, ನೀವು ಕಾಗದ ಪತ್ರಗಳನ್ನು ತಗೊಂಡ್ಬಂದು ಜನರ ಮುಂದಿಡಿ, ಜನರ ಮುಂದೆ ಸಾಬೀತು ಮಾಡ್ರಿ, ಅವಾಗ ನಾವು ನಂಬ್ತೀವಿ ನಿಮ್ಗೆ, ನಿಮಗೆ ನಿಮ್ಮ ಯೋಗ್ಯತೆ ಎಷ್ಟು ಅಂತೇಳಿ. ಎಲ್ಲ ಸುಳ್ಳು ಸರ್, ಯಾವುದೇ ರೀತಿಯಿಂದ ಇದನ್ನಿಲ್ಲ. ಇವತ್ತು ಆ ಸರ್ಕಾರ BJP ಸರ್ಕಾರ ಇದಲ್ಲ, ಚಂಬು ಸರ್ಕಾರ, ಕಮಲ ಹೂ ತೆಗೆದು ಚಂಬು ಇಟ್ಕೊಂಡ್ರೆ ಬಹಳ ಯೋಗ್ಯ ಅಂತ ನನಗೆ ಅನಿಸ್ತೈತಿ. ನನ್ನ ಹೆಸರು ಎಸ್ ಎನ್ ರಾಮ್ಪುಲ್ ಅಂತೇಳಿ, ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ಹೇಗಿದೆ ಸರ್ ಈ ಸಲ ಬಾಗಲಕೋಟೆ ಲೋಕಸಭೆ? ಬಾಗಲಕೋಟೆಯಲ್ಲಿ ಈ ಸಲ ನಾವು ಗ್ಯಾರಂಟಿ ಆಸೆ ಬರ್ತೇವೆ, ಗ್ಯಾರಂಟಿ ಆಧಾರ ಮೇಲೆ ಗ್ಯಾರಂಟಿ ಆಸೆ ಬರ್ತೇವೆ. ಗ್ಯಾರಂಟಿ ಆಧಾರದ ಮೇಲೆ ಸಂಯುಕ್ತ ಪಾಟೀಲ್ ಗೆಲ್ಲೋದು ಗ್ಯಾರಂಟಿ. ಎಷ್ಟು ಲೀಡ್ ಅಲ್ಲಿ ಸರ್? ಒಂದು 50-60 ಸಾವಿರ ಲೀಡ್ ನೇ ಬರ್ತಾರೆ ಮಿನಿಮಮ್. ಗ್ಯಾರಂಟಿ ಯೋಜನೆಗಳಲ್ಲಿ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳು ಒಂದು 80% ಪ್ಲಸ್ ಆಗ್ತವೆ. ಹೀಗಾಗಿ ಈ ಬಾರಿ PC ಗದ್ದಿಗೌಡರು ಗದ್ದಿಗೆ ಇರಲ್ಲ, ಏರೋದಿಲ್ಲ, ಗದ್ದಿಗೆ ಏರೋದಿಲ್ಲ, ಸಂಯುಕ್ತ ಪಾಟೀಲ್ ಅವರು ಗದ್ದಿಗೆ ಏರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನಿಲ್ಲ ಸರ್, ಬಸನಗೌಡ. ಎಷ್ಟು ವರ್ಷ ನಿಂಗೆ? 23. 23. ಹಂಗಾರೆ ಫಸ್ಟ್ ಟೈಮ್ ವೋಟ್ ಆಗ್ತಿದ್ಯಾ ಲೋಕಸಭೆ? ಲೋಕಸಭೆಗೆ ಫಸ್ಟ್ ಟೈಮ್ ಆಗ್ತಿದೆ. ಲೋಕಸಭೆ ಫಸ್ಟ್ ಟೈಮ್. ಓಕೆ, ನೀನು ಫಸ್ಟ್ ಟೈಮ್ ವೋಟರ್, ನಿನ್ ಪ್ರಕಾರ ದೇಶದ ಪ್ರಧಾನಿ ಎಂತವ್ರಾಗ್ಬೇಕು? ಯೋಗ್ಯತೆ ಉಳ್ಳವರಾಗ್ಬೇಕು. ಯಾವ ರೀತಿ? ಪ್ರಜಾಪ್ರಭುತ್ವ ಉಳಿಸೋರಾಗ್ಬೇಕು. ನಿಮ್ ಬಾಗಲಕೋಟೆ ಸಂಸದರು ಯಾರಾಗ್ಬೇಕು? ಸಂಯುಕ್ತ ಪಾಟೀಲ್ ಅವರೇ ಆಗ್ಬೇಕು. ಯಾವ ಕಾರಣಕ್ಕೆ ಅಂತ? ಯಾವ ಕಾರಣಕ್ಕೆ ಅಂದ್ರೆ, ನಾವು ಕೃಷ್ಣ ಮೇಲ್ದಂಡೆ ಯೋಜನೆ ಕೇಳಿರ್ಬೋದು. ಕೃಷ್ಣ ಮೇಲ್ UKP ಅಂದ್ರೆ ಅಂದ್ರೆ ಭಾರತದ ಅತಿ ದೊಡ್ಡ ನೀರಾವರಿ ಯೋಜನೆಗಳಲ್ಲಿ ಒಂದು ಕೃಷ್ಣ ಮೇಲ್ದಂಡೆ. ಸುಪ್ರೀಂ ಕೋರ್ಟ್ ತೀರ್ಪು ಐತಿ 2017-2010 16,000 ಕೋಟಿ ರೂಪಾಯಿ ಪ್ರಾಜೆಕ್ಟ್, 130 TMC ನೀರು ಬಳಕೆ ಮಾಡ್ಕೋತಾರೆ ಹೇಳ್ಯಾರ. ಇನ್ನೂ ಅದ್ರ 10 ಕಿಲೋಮೀಟರ್ ಐತಿ ನಮ್ಗೆ ನದಿ ಇಲ್ಲಿಗೆ. ಇನ್ನೂ ಅದ್ರ ಸರಿಯಾಗಿ ನೀರಾವರಿ ಇಲ್ಲ ಎಂದು ನಮ್ಮ ಸಂಸದರು ಮಾತಾಡೇ ಇಲ್ಲ. ಏನೋ ಒಂದು ಅನುದಾನದ ಬಗ್ಗೆ ಮಾತಾಡಿಲ್ಲ, ಏನೋ ಕೆಲಸ ಇಲ್ಲ. ಮತ್ತು ಹೇಳ್ತಾರ ಬಡತನ ಕಮ್ಮಿ ಆಗೈತಿ ಅಂತ ಹೇಳ್ತಾರ. ಅದು ಯಾವ ಆಧಾರದ ಮ್ಯಾಗ ಗೆಳೆಯರ? 2014 ಇದ ನರೇಂದ್ರ ಮೋದಿ ಅವರು, ಸುರೇಶ್ ತೆಂಡಲ್ಕರ್ ಅಂತಂದು ಅದಾರ, ಮತ್ತು ಇವರು ಇನ್ನೊಬ್ರು ಅದಾರೆ, ಅವರ ಸಮಿತಿ ಮೇಲೆ ಹೇಳ್ಯಾರ. ಒಬ್ಬ ನಗರ ಪ್ರದೇಶದೊಳಗೆ 40 ರೂಪಾಯಿ ಒಂದು ದಿನಕ್ಕೆ ಒಬ್ಬ ಖರ್ಚು ಮಾಡಿದ್ರೆ, ಗ್ರಾಮೀಣ ಪ್ರದೇಶದೊಳಗೆ 32 ರೂಪಾಯಿ ಖರ್ಚು ಮಾಡಿದ್ರೆ ಅವ ಬಡತನ ಮುಕ್ತ ಅಂತಂದು ಹೇಳ್ಯಾರ. ಯಾವ ಆಧಾರದ ಮ್ಯಾಗ? ಈಗ ಸದ್ಯ ನನ್ನ ತಾಲಿ 1 ಎಕರೆ ಹೊಲ ಇಲ್ಲ, ಏನೂ ಇಲ್ಲ. ಸಪೋಸ್ ನಾನು ಒಂದು ಪೀಪಲ್ ಆಗಿ ಹೇಳ್ತೀನಿ, ಏನೂ ಇಲ್ಲ, ನಾ ಈಗ ದುಡಿದ ಮುಖಾಂತರನ ಒಂದು 32 ರೂಪಾಯಿ ಖರ್ಚು ಮಾಡಿದ್ರೆ, 42 ರೂಪಾಯಿ ಖರ್ಚು ಮಾಡಿದ್ರೆ, ಹಂಗಾರೆ ನಾ ಬಡತನ ಇಲ್ಲ ಅಂತ ಹೇಳ್ತಾರ? ಯಾವ ಆಧಾರದ ಮ್ಯಾಗ ಹೇಳ್ತಾರ? ಇದು ಒಂದು ಸಮಿತಿ ಇವರೇ ರಚನೆ ಮಾಡಿ ಹಾಗೆ ಮತ್ತು ಚುನಾವಣೆ ಆಯುಕ್ತವ್ರನ್ನ ಯಾವ ಥರ ನೇಮಕ ಮಾಡ್ಬೇಕು? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ತೆಗೆದು ಹಾಕ್ಯಾರ ಇವರೇ. ಯಾಕಂದ್ರೆ ಎಲ್ಲ ಸಂದರ್ಭದಾಗೂ ವಿರೋಧ ಪಕ್ಷದ ನಾಯಕರು ಇರುವುದಿಲ್ಲ, ಇವರೇ ನೇಮಕ ಮಾಡಕ್ಕೋತಾರ. ಹೆಂಗಂದ್ರೆ ಡೆಮೋಕ್ರಸಿಯಿಂದ ಡಿಟೆಕ್ಟರ್ ತನ ಹೊಂಟೈತಿ, ಸರ್ವಾಧಿಕಾರ ದೇಶದಾಗ ಉಗಮ ಆಗಕ್ಕೋತೈತಿ. ಯಾವುದೇ ಯೋಜನೆ ಇಲ್ಲ ಕರ್ನಾಟಕಕ್ಕೆ. ಜಲ್ ಜೀವನ್ ಮಿಷನ್ ಬಗ್ಗೆ ಮಾತಾಡ್ತಾರೆ, ನರೇಂದ್ರ ಮೋದಿ ಅವರ ಸ್ಪೀಚ್ ಕೇಳ್ಬೇಕು. ಜಲ್ ಜೀವನ್ ಮಿಷನ್ದೊಳಗೆ ಏನು ಹೇಳ್ತಾ ಹೇಳ್ತಾರೆ? ಭಾರತದೊಳಗೆ
ಒಂದು 30-40% ಅಷ್ಟೋ ಸಿಟಿ ಒಳಗೆ ಅಷ್ಟೋ ಚಲೋ ನೀರು ಸಿಗ್ತಿತ್ತು, ಹಳ್ಳಿ ಒಳಗೆ ನೀರನ್ನೇ ಸಿಗ್ತಿದ್ದಿಲ್ಲ ಜನರಿಗೆ ಅಂತಂದು. ನನಗೆ 23 ವರ್ಷ ಅದ, ಈಗ 22-23 ವರ್ಷ ಅದ, ನಾನು ಈಗ 20 ವರ್ಷಲಿತ ನೋಡಾಕುತ್ತೀನಿ, ನಾನು ನೀರು ಕುಡಿತೀನಿ. ನಮಗೂ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ನಲ್ಲಿ ನೀರ್ಲಿ ತಂದು ಕುಡಿಯಾಕುತ್ತೇವೆ ನಾವು. ಅವ್ರು ಹೇಳ್ತಾರೆ ಗ್ರಾಮೀಣ ಭಾಗದಾಗ ನಾವು ಜಲ್ ಜೀವನ್ ಮಿಷನ್ ಕೊಟ್ಟ ಹುಚ್ಚು ಹೋಯ್ತಾವ ನಮ್ಮಲ್ಲಿ. ಇನ್ನೂ ಜಲ್ ಜೀವನ್ ಮಿಷನ್ 2020 ಇಂಪ್ಲಿಮೆಂಟ್ ಮಾಡ್ಯಾರ ಬೇ ಊರಾಗ, ಇನ್ನೋದ್ರ ಹನಿ ನೀರಿಲ್ಲ ಜಲ್ ಜೀವನ್ ಮಿಷನ್ದೊಳಗೆ, ಇನ್ನೋದ್ರ ಹನಿ ನೀರಿಲ್ಲ, 1000 ಕೋಟಿ ರೂಪಾಯಿ ಲೂಟಿ ಐತೆ ಜಲ್ ಜೀವನ್ ಮಿಷನ್ದೊಳಗೆ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ರಿ, 14-15ನೇ ಫೈನಾನ್ಷಿಯಲ್ ಕಮಿಷನ್ದೊಳಗೆ ಗ್ರಾಮ ಪಂಚಾಯತಿಗೆ ಕರ್ನಾಟಕಕ್ಕೆ ಎಷ್ಟು ಅನುದಾನ ಕೊಟ್ಟಾರ ನರೇಂದ್ರ ಮೋದಿ ಒಳಗೆ, ಹೋಗಿ ಕೇಳ್ರಿ ಅವ್ರು ಹೇಳಿ ಎಷ್ಟು ಅನುದಾನ ಕೊಟ್ಟಾರ ಗ್ರಾಮ ಪಂಚಾಯತಿಗೆ ಅಂತಂದು. ಏನು ಓದ್ತಿರ? ನಾವು ಡಿಗ್ರಿ ಮುಗಿಸಿದೆ. ಯಾವ ಡಿಗ್ರಿ? BA HPS ಹಿಸ್ಟ್ರಿ ಪೊಲಿಟಿಕಲ್ ಸೋಷಿಯಾಲಜಿ. ನೆಕ್ಸ್ಟ್ ಏನ್ ಮಾಡ್ಬೇಕಂತ? ನೆಕ್ಸ್ಟ್ ಡೆಸಾಕ್ ಡಿಗ್ರಿಗೆ ಕಂಪ್ಲೀಟ್. ರಾಜಕೀಯ ಸಂದರ್ಭ ಬಂದಾಗ ಬರೋಣ, ಸಂದರ್ಭ ಬಂದ. ಇನ್ನೊಂದು ಹೇಳ್ತೇನ್ರಿ, ಏನ್ ನಡೆಯಾಕುತ್ತೈತೆ ಅಂದ್ರೆ ಮೋದಿ ಅವ್ರನ್ನ ಯಾವ ತರ ಹೊಲ್ಸ್ ಹಾಕುತ್ತಾರ ಅಂದ್ರ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇಕ್ವಲ್ ಟು ನರೇಂದ್ರ ಮೋದಿ, ಒಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಇಕ್ವಲ್ ಟು ನರೇಂದ್ರ ಮೋದಿ, ಒಬ್ಬ MLA ಇಕ್ವಲ್ ಟು ನರೇಂದ್ರ ಮೋದಿ, ಒಬ್ಬ MP ಇಕ್ವಲ್ ಟು ನರೇಂದ್ರ ಮೋದಿ ಅನ್ನೋ ತರ ಹೊಂಟೈತಿ. ಹಂಗಾದ್ರೆ ಇವ್ರ MP ಇವ್ರ MLA ಇವ್ರ ಮೆಂಬರ್ಗಳು ಏನ್ ಕೆಲಸ ಮಾಡಾಕುತ್ತಾರ ಅನ್ನೋದು ನಮಗ್ ಬೇಕಾಗೈತಿ. ನಮಗ್ ಮೋದಿ ತಂದು ಕೊಡೋದಲ್ಲ, ನಮ್ಗೆ ಇಲ್ಲಿ MLA MP ಗಳು ತಂದು ಕೊಡ್ತಾರ. ಏನು ಕೆಲಸ ಅಲ್ಲ ಅವ್ರಿಗೆ ಗೊತ್ತೈತಿ. ಕರ್ನಾಟಕದೊಳಗ ಮೋದಿ ಈ ಹೋಸಲ ಬದಾಮಿಗೆ ಬಂದು ಪ್ರಚಾರ ಮಾಡಿದ್ರ MLA ಗೆಲ್ಲೋದಾಗಲಿಲ್ಲ 2023 ಎಲೆಕ್ಷನ್ದಾಗ. ಸೊ ಈ ಸಲ ಕರ್ನಾಟಕ ಗೆಲ್ತೈತಿ, ಸಂಯುಕ್ತ ಪಾಟೀಲ್ ಗೆಲ್ತಾರ. ಥ್ಯಾಂಕ್ ಯು ಬ್ರದರ್.